ಇವತ್ತು ನೋಡೋಕೆ ಹೋಗ್ತಿರೋದು ಮಂಡಲ್ಪತಿ ಟ್ರೆಕ್ ಅಥವಾ ಮಂಡಲ್ಪತಿ ವ್ಯೂ ಪಾಯಿಂಟ್ ಅಂತ ಕರೀತಾರೆ. ಇದು ಬಂದುಬಿಟ್ಟು ಪುಷ್ಪಗಿರಿ ಹಿಲ್ ರೇಂಜಲ್ಲಿ ಬರುತ್ತೆ. ಇದು ಸಮುದ್ರದಿಂದ 4,552 ಎತ್ತರದಲ್ಲಿದೆ. ನೀವು ಮುಳ್ಳಯ್ಯನಗಿರಿ ಸೀತಾಳಯ್ಯನಗಿರಿ ನೋಡಿರ್ಬೋದು, ಇದು ಅದೇ ಥರನೇ ಒಂದು ಹಿಲ್ ಸ್ಟೇಷನ್ನು. ನಿಮಗೇನಾದರೂ ಬರೋ ಪ್ಲ್ಯಾನ್ ಇದ್ದರೆ ನೀವು ನಿಮ್ಮ ಟೈಮ್ನ ಮೋಡ ಪರ್ವತ ಕಣಿವೆಗಳನ್ನ ನೋಡ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಈ ಜಾಗ ಬಂದು ನೇಚರ್ಸ್ ಲವ್ಗೆ ಹೇಳಿ ಮಾಡಿಸ್ದಂಗಿದೆ. ನಿಮಗೆ ಇಲ್ಲಿ ಬಂದರೆ ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ ಇಲ್ಲಿ ಓವರ್ ನೈಟ್ ಕ್ಯಾಂಪಿಂಗ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರುತ್ತೆ. ಈ ಪ್ಲೇಸ್ ಬಂದು ಜಸ್ಟ್ 21 kilometers ದೂರದಲ್ಲಿದೆ ಕೂರ್ಗಿಂದ. ಇನ್ನೂ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಅಥವಾ ಇನ್ನೂ ಏನಾದರೂ ತಿಳ್ಕೋಬೇಕು ಅಂದರೆ ಕಮೆಂಟ್ ಮಾಡಿ. ಹೋಗ್ತಿರೋದು ಅಬ್ಬಿ ಫಾಲ್ಸ್ ಅಂತ. ಇದು ಕೊಡಗು ಡಿಸ್ಟಿಕಲ್ಲೇ ತುಂಬ ಫೇಮಸ್ ಆಗಿರೋ ಫಾಲ್ಸ್. ಇದು 70 feet ಹೈಟಿಂದ ನೀರು ಬೀಳುತ್ತೆ. ತುಂಬ ಹೈಟಿಂದ ಬೀಳಲ್ಲ, ಬಟ್ ತುಂಬ ವೈಡ್ ಆಗಿರುತ್ತೆ. ಬೆಸ್ಟ್ ಟೈಮ್ ಟು ವಿಸಿಟ್ ಅಬ್ಬಿ ಫಾಲ್ಸ್ ಅಂದರೆ 9 AM ಇಂದ 5 PM ತನಕ. ಇಲ್ಲಿಗೆ ಹೋಗೋಕ್ಕೆ ತುಂಬ ಜೀಪ್ ಫೆಸಿಲಿಟಿ ಕೂಡ ಇರುತ್ತೆ. ಈ ಫಾಲ್ಸ್ಗೆ ಹತ್ರ ಅಂದರೆ ದುಬಾರೆ ಎಲಿಫೆಂಟ್ ಕ್ಯಾಂಪ್, ಗೋಲ್ಡನ್ ಟೆಂಪಲ್ ಮತ್ತು ಕಾವೇರಿ ನಿಸರ್ಗಧಾಮ, ಇವನ್ನು ನೋಡಿಕೊಂಡು ವಾಪಸ್ ಬರ್ಬೋದು.